ಕೇಂದ್ರ ಸರ್ಕಾರ ಒಂದು ವರ್ಷದ ಅವಧಿ ಪೂರೈಸಿದೆ. ಈ ಅವಧಿಯಲ್ಲಿ ಮುಸ್ಲಿಂ ಮಹಿಳೆಯರಿಗಾಗಿ ತ್ರಿವಳಿ ತಲಾಖ್ ಸಿಟಿಜನ್ ಅಮೆಂಡ್ಮೆಂಟ್ ಬಿಲ್ ಸೇರಿದಂತೆ ಗಡಿಯಲ್ಲೂ ಸಹ ತಕ್ಕ ಉತ್ತರ ನೀಡಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಪತ್ರಿಕಾ ಭವನದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹತ್ತಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಕೇಂದ್ರ ಮತ್ತು ರಾಜ್ಯ ಎರಡು ಕಡೆ ಬಿಜೆಪಿ ಸರ್ಕಾರವಿದೆ. ಕರೋನಾ ವೈರಸ್ ತಡೆಯುವಲ್ಲಿ ಪ್ರಧಾನಿ ಮೋದಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಸಂಕಷ್ಟ ಸಂದರ್ಭದಲ್ಲೂ ಹಲವಾರು ಜನಪರ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದಾರೆ ಎಂದು ಬಿವೈ ರಾಘವೇಂದ್ರ ಹೇಳಿದರು. 35/2019 ಕ್ಕೆ ಸ್ವಾತಂತ್ರ್ಯ ನಂತರ ಜನ್ಮ ತಾಳಿದಂತ ಒಬ್ಬ ವ್ಯಕ್ತಿ ಈ ನಾಡಿನ ಪ್ರಧಾನಮಂತ್ರಿಗಳಾಗಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಎರಡನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿದರು. ಮೊದಲನೇ ಎನ್ಡಿಎ ಮೊದಲನೇ ಸರ್ಕಾರ ಮೋದಿಜಿಯವರೊಂದು ನೇತೃತ್ವದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು 2014 ಇಸ್ವಿಯಿಂದ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದರು. ಮತ್ತೊಮ್ಮೆ ಒಂದೇ ಪಕ್ಷದ ಒಂದು ನೇತೃತ್ವದ ಸರ್ಕಾರಕ್ಕೆ ಇತರೆ ಪಕ್ಷಗಳ ಸಹಕಾರವನ್ನು ಪಡೆದುಕೊಂಡಿದ್ದರೂ ಕೂಡ ಸಂಪೂರ್ಣವಾದಂಥ ಒಂದು ಮೆಜಾರಿಟಿಯನ್ನು ಕೊಟ್ಟಂಥ ನಾಡಿನ ಈ ದೇಶದ ಜನರಿಗೆ ಒಬ್ಬ ಸಂಸತ್ ಸದಸ್ಯನಾಗಿ ಹೃತ್ಪೂರ್ವಕವಾಗಿ ಸಂದರ್ಭ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಕೇವಲ ಈ ಒಂದು ವರ್ಷದಲ್ಲಿ ಯಾವಾಗಲೂ ಕೂಡ ಒಂದು ಕೇಂದ್ರ ಸರ್ಕಾರ ಬಂದಾದ ಮೇಲೆ ಅಥವಾ ಯಾವುದೇ ಸರ್ಕಾರಗಳು ಬಂದಾದ ಮೇಲೆ ಚುನಾವಣೆ ಆ ಒಂದು 2 ವರ್ಷದ ಹಿಂದೆ ಮುಂದೆ ಅನೇಕ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಸರ್ಕಾರ ಅಮಿತ್ ಶಾ ಜಿ ಹೋಮ್ ಮಿನಿಸ್ಟರ್ ಆಗಿ ಇಡೀ ಮಂತ್ರಿಮಂಡಲ ಈ ದೇಶದ ಒಂದು ಕೋಮು ಸೌಹಾರ್ದತೆಯನ್ನು ಕಾಪಾಡೋ ದೃಷ್ಟಿಯಿಂದ ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡಿಸುವ ವಿಷಯದಲ್ಲಿ ತ್ರಿವಳಿ ತಲಾಖ್ ಇರ್ಬೋದು ಏನು ಜಮ್ಮು ಕಾಶ್ಮೀರ ನಮ್ಮ ದೇಶವನ್ನು ಬಿಟ್ಟು ಹೋಗ್ಬಿಡುತ್ತಪ್ಪ ಅಂಥೇಳಿ ಆ ತುದಿಗೆ ತೆಗೆದುಕೊಂಡಂಥ ಹಿಂದಿನ ಸರ್ಕಾರಗಳನ್ನು ಕೂಡ ನೀವೆಲ್ಲರೂ ಕೂಡ ಗಮನಿಸಿದಿರಿ. ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಆರ್ಟಿಕಲ್ 370 ಈ ನಮ್ಮ ದೇಶದಲ್ಲಿರುವಂಥ 2 ಕಾನೂನನ್ನು ತೆಗೆದಾಕಬೇಕು. ಅದೇ ರೀತಿ 35A ವಿಧಿಯ ಮುಖಾಂತರ ಈ ಒಂದು ಆಸ್ತಿಯನ್ನು ಜಮ್ಮು ಕಾಶ್ಮೀರ ಉಳಿಸ್ಕೋವಂಥ ದೃಷ್ಟಿಯಿಂದ ಇದ್ದಂಥ ಕಾನೂನನ್ನು ರದ್ದುಪಡಿಸುವಂಥ ಆಸ್ತಿ ಹಕ್ಕನ್ನು ಹೊಂದಲಿಕ್ಕೆ ಏನೇನು ಬೇಕು ಅದಕ್ಕೆ ಅವಕಾಶ ಇರ್ಬೋದು. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಲಸಿಗರಿಗೆ ಬಗ್ಗೆ ತಂದಂಥ ಕಾನೂನು ಇರ್ಬೋದು. ಈಗಾಗಲೇ ನಾವು ಕೇಳಿದ್ವಿ ರಾಮ ಮಂದಿರ ನಿನ್ನೆಯಿಂದ ಕನ್ಸ್ಟ್ರಕ್ಷನ್ ಈಗಾಗಲೇ ಶುರುವಾಗಿದೆ ಅಂತೇಳಿ ಈಗಾಗಲೇ ನಾವು ಕೂಡ ಮಾಧ್ಯಮ ಇದ್ರ ಮುಖಾಂತರ ನಾವು ಕೇಳಿದ್ದೀವಿ. ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿಲುವು ಇರ್ಬೋದು, ಇದು ದೇಶದ ಹಿತದೃಷ್ಟಿಯಿಂದ ಆದರೆ ನಮ್ಮ ರೈತ ಬಾಂಧವರು ಸ್ವಾಭಿಮಾನದ ಬದುಕೋಕ್ಕೋಸ್ಕರ ಕಿಸಾನ್ ಕಾರ್ಡ್ ಇರ್ಬೋದು, ಬೇರೆ ಬೇರೆ ರೀತಿಯಂಥ ವಿಮೆಗಿರ್ಬೋದು, ಅದು ಕ್ರಾಪಿಗಿರ್ಬೋದು ಅಥವಾ ವ್ಯಕ್ತಿಗಿರ್ಬೋದು, ಮಹಿಳೆಯರ ಒಂದು ಸಬಲೀಕರಣಕ್ಕೆ ಕೊಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಯುವಶಕ್ತಿಗಿರ್ಬೋದು, ಈ ರೀತಿ ಒಂದು ವಿಶ್ವಾಸ ಮೂಡಿಸುವಂಥ ಒಂದು ನೇತೃತ್ವ ಸನ್ಮಾನಿಸುತ್ತ ನರೇಂದ್ರ ಮೋದಿಜಿಯವರು ನಮಗೆ ಕೊಟ್ಟಿದ್ದಾರೆ.